हाँ हेलो फ्रेंड्स, अन्नपूर्ण अड़गे स्वागत। इवत ना माता रेसीपी गिण्णद वडे नोड़ी फ्रेंड्स। गिण्णद हालू मत्ते सक्रे नानिल्ली वंदे लक्किन तगोंडिद्दीनि मत्तु चिक्क चिक्कदागि कट माड्कोंडिरो बदामिन तगोंडिद्दीनि। मोदलिगे नावु ओंदु तवान ओले मेले इट्टु अदक्के ओंदु ग्लासनष्टु नीरन्न हाकबेकु। जास्ति एनु हाकोदक्के होगबेडि, तवा ई रीति तग्गागिद्रे तुम्बा चेन्नागि बरुत्ते। ओंदु ग्लासनष्टु अष्टे नीरु हाकबेकु, हेच्चिगे एनु हाकोदक्के होगबेडि। मोदलिगे नावु गिण्णद हालन ಹಾಲಿನಲ್ಲಿ ಸಕ್ಕರೆನ ನಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಹಾಕಬೇಕು. ಗಿಣ್ಣದ ವಡೆ ಮಾಡಬೇಕಾದ್ರೆ ಕರು ಹಾಕಿರೋ ಮೊದಲೇ ದಿವಸ ಮತ್ತು ಎರಡನೇ ದಿವಸ ಮಾತ್ರ ಗಿಣ್ಣದ ವಡೆ ಮಾಡೋದಕ್ಕೆ ಬರುತ್ತೆ. ಈಗ ಸಕ್ಕರೆನ ಎಲ್ಲವನ್ನೂ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಸಕ್ಕರೆ ಏಲಕ್ಕಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೇನೆ ಕಮೆಂಟ್ ಕೊಡೋದನ್ನ ಮರಿಬೇಡಿ. ನೀರು ಕಾದ ನಂತರ ಒಂದು ತಟ್ಟೆನ ತವದಲ್ಲಿ ಇಟ್ಟು, ನನಗೆ ಹಾಲು ಸ್ವಲ್ಪನೇ ಇರೋದ್ರಿಂದ ತಟ್ಟೆನ ಚಿಕ್ಕದಾಗಿರೋ ತಟ್ಟೆನ ಇಟ್ಟಿದ್ದೀನಿ. ನಿಮಗೆ ಹಾಲು ಜಾಸ್ತಿ ಇದ್ದರೆ ದೊಡ್ಡದಾಗಿರೋ ತಟ್ಟೆನ ಇಡಬಹುದು. ನೋಡಿ ಫ್ರೆಂಡ್ಸ್, ಸಕ್ಕರೆ ಹಾಲು ಮಿಕ್ಸ್ ಮಾಡಿರೋ ಹಾಲನ್ನ ಹಾಕಿ ಮೇಲ್ಗಡೆ ಎಲ್ಲ ಬಾದಾಮಿನ ಹಾಕಿದ್ದೀನಿ ನಾನಿಲ್ಲಿ. ನಂತರ ಅದಕ್ಕೆ ಒಂದು ತಟ್ಟೆನ ಮೇಲ್ಗಡೆ ಮುಚ್ಚಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೇಯ್ತಾ ಹೋಗಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು, ಯಾಕೆಂದರೆ ನೀರುಗಳು ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಹೀಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ನಂತರ ಅದು ಬೆಂದಿದೋ ಇಲ್ಲೋ ಅಂತ ಒಂದು ಫೋರ್ಕ್ನಿಂದ ಚೆಕ್ ಮಾಡಿ ನೋಡಬೇಕು. ಈಗ ಇದು ಬೆಂದಿದೆ. ಈಗ ಇದನ್ನು ತಳಗಡೆ ಇಟ್ಕೊಂಡು ಒಂದು 20 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು. ನಮಗೆ ಒಬ್ಬರು ಗಿಣ್ಣದ ಹಾಲನ್ನು ಕೊಟ್ಟಿದ್ದರು, ಸ್ವಲ್ಪನೇ ಇತ್ತು ಅದು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಅಂಚೆಲ್ಲ ನೀಟಾಗಿ ಬಿಡಿಸ್ತಾ ಹೋಗಬೇಕು. ಈ ರೀತಿಯಾಗಿ ನೀಟಾಗಿ ಬಿಡಿಸ್ತಾ ಹೋಗಬೇಕು. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಂದೊಂದೇ ಪೀಸಸ್ನ ತೆಗೆದು ಒಂದು ತಟ್ಟೆಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮಗೆ ಯಾವಾಗ ಗಿಣ್ಣ ಸಿಗುತ್ತೋ ಆ ದಿವಸನೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.